ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಭೂಮಿಯನ್ನು ಭೂದೇವಿ ಎಂದು ಕರೆಯಲಾಗುತ್ತದೆ. ಭೂದೇವಿಯನ್ನು ದೇವರ ರೂಪದಲ್ಲಿ ಪೂಜಿಸಲಾಗುತ್ತದೆ. ಹಾಗಾದರೆ ಯಾರು ಈ ಭೂದೇವಿ? ಭೂದೇವಿಯ ಜನನದ ಬಗ್ಗೆ ತಿಳಿಯಲೇಬೇಕಾದ ವಿಚಾರಗಳು ಹಲವಾರು ಇದೆ. ಸ್ನೇಹಿತರೆ, ಶನಿ ಗ್ರಹವನ್ನು ಶನಿಯೊಂದಿಗೆ ಸಂಪರ್ಕಿಸುವ ಮೂಲಕ ನಾವು ಶನಿ ದೇವರನ್ನು ಹೇಗೆ ನೋಡುತ್ತೇವೋ ಅದೇ ರೀತಿಯಲ್ಲಿ ನಾವು ಅವನನ್ನು ಭೂಮಿಯೊಂದಿಗೆ ಸಂಪರ್ಕಿಸುವ ಮೂಲಕ ಪೃಥ್ವಿ ದೇವಿಯನ್ನು ನೋಡಬಹುದು. ಸ್ನೇಹಿತರೆ, ಪುರಾಣಗಳ ಪ್ರಕಾರ ಭೂದೇವಿಯನ್ನು ಮಹಾವಿಷ್ಣುವಿನ ಪತ್ನಿ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ದಕ್ಷಿಣ ಭಾರತದ ನಂಬಿಕೆಯ ಪ್ರಕಾರ ಭೂಮಿಯನ್ನು ಸಂಸ್ಕೃತದಲ್ಲಿ ಭೂಮಿ ಎಂದು ಕರೆಯಲಾಗುತ್ತದೆ. ಪೌರಾಣಿಕ ನಂಬಿಕೆಯಲ್ಲಿ ಅವಳನ್ನು ಭೂದೇವಿ ಎಂದು ಕರೆಯಲಾಗುತ್ತದೆ. ಹೆಚ್ಚಿನ ವಿಷ್ಣು ದೇವಾಲಯಗಳಲ್ಲಿ ಆತನನ್ನು ಶ್ರೀದೇವಿಯೊಂದಿಗೆ ಚಿತ್ರಿಸಲಾಗಿದೆ. ಅನೇಕ ವರಹ ದೇವಾಲಯಗಳಲ್ಲಿ ಆಕೆ ವರಹ ದೇವರ ಮಡಿಲಲ್ಲಿ ಕುಳಿತಿರುವಂತೆ ತೋರಿಸಲಾಗಿದೆ. ರಾಕ್ಷಸ ನರಕಾಸುರನು ವರಹ ಮತ್ತು ಪೃಥ್ವಿಯ ಮಗ ಎಂದು ಶ್ರೀಮದ್ ಭಗವತ ಪುರಾಣದಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ದಕ್ಷಿಣ ಭಾರತದ ನಂಬಿಕೆಯ ಪ್ರಕಾರ ಒಮ್ಮೆ ಸತ್ಯಯುಗದಲ್ಲಿ ಹಿರಣ್ಯಾಕ್ಷನು ಆಕೆಯನ್ನು ಸಮುದ್ರಕ್ಕೆ ಎಸೆದನು. ನಂತರ ಶ್ರೀಹರಿ ವಿಷ್ಣುವು ವರಹನ ರೂಪವನ್ನು ತೆಗೆದುಕೊಂಡು ಆಕೆಯನ್ನು ರಕ್ಷಿಸಿದನು. ಈ ರೀತಿಯಾಗಿ ಭೂದೇವಿಯು ತ್ರೇತಾಯುಗದಲ್ಲಿ ಸೀತೆಯ ಅವತಾರವನ್ನು ತೆಗೆದುಕೊಂಡು ಶ್ರೀರಾಮನಿಗೆ ಸೇವೆ ಸಲ್ಲಿಸಿದಳು ಎಂದು ಹೇಳಲಾಗುತ್ತದೆ. ದ್ವಾಪರ ಯುಗದಲ್ಲಿ ಸತ್ಯಭಾಮೆಯ ಅವತಾರ ತಳೆದು ಶ್ರೀಕೃಷ್ಣನ ಸೇವೆ ಮಾಡಿದಳೆಂದು ಹೇಳಲಾಗುತ್ತದೆ. ಇದಲ್ಲದೆ ಕುಂತಿಯನ್ನು ಭೂಮಿಯ ಅವತಾರವೆಂದು ಪರಿಗಣಿಸಲಾಗಿದೆ. ಸ್ನೇಹಿತರೆ, ಉತ್ತರ ಭಾರತದ ನಂಬಿಕೆಯ ಪ್ರಕಾರ ತಾಯಿ ಸೀತಾ ಭೂದೇವಿಯ ಮಗಳು ಮತ್ತು ಆಕೆಯ ಮಗನ ಹೆಸರು ಮಂಗಳದೇವ. ಅವನು ಮಂಗಳದ ಅಧಿಪತಿ. ವಿಷ್ಣುವಿನ ಭಾಗದಿಂದ ಪೃಥು ಪ್ರಕಟಗೊಂಡಿದ್ದ. ಪೃಥುವನ್ನು ಭೂಮಿಯ ಮೊದಲ ರಾಜ ಎಂದು ಪರಿಗಣಿಸಲಾಗಿದೆ. ಸ್ನೇಹಿತರೆ, ಪೃಥು ಮೊದಲು ಜಮೀನು ಹದಗೊಳಿಸಿ ಕೃಷಿ ಆರಂಭಿಸಿ ಸಾಮಾಜಿಕ ವ್ಯವಸ್ಥೆಗೆ ತಳಪಾಯ ಹಾಕಿದ್ದ ಎನ್ನಲಾಗಿದೆ. ಅಂದಿನಿಂದ ಜನರು ಗುಹೆಗಳನ್ನು ತೊರೆದು ಮನೆಗಳನ್ನು ನಿರ್ಮಿಸಿಕೊಂಡು ವಾಸಿಸಲು ಪ್ರಾರಂಭಿಸಿದರು. ಪೃಥು ಭೂಮಿಯನ್ನು ತನ್ನ ಮಗಳೆಂದು ಸ್ವೀಕರಿಸಿ ಅದಕ್ಕೆ ಪೃಥ್ವಿ ಎಂದು ಹೆಸರಿಟ್ಟನು. ಸ್ನೇಹಿತರೆ, ದಂತ ಕಥೆಯ ಪ್ರಕಾರ ಭಗವಾನ್ ವಿಷ್ಣು ದೇವರ್ಷಿ ನಾರದನಿಗೆ ಈ ಭೂಮಿಯು ಮಧು ಮತ್ತು ಕೈಟಬರ ಕೊಬ್ಬಿನಿಂದ ಹುಟ್ಟಿದೆ ಎಂದು ಹೇಳಿದನು. ದುರ್ಗಾ ಮಾತೆ ಇಬ್ಬರನ್ನು ಕೊಂದಾಗ ಅವರ ದೇಹದಿಂದ ಮೇಧ ಹೊರಬಂದಿತು. ಅದು ಸೂರ್ಯನ ಪ್ರಖರತೆಯಿಂದ ಒಣಗಿತು. ಇದರಿಂದಾಗಿ ಆ ಕಾಲದಲ್ಲಿ ಭೂಮಿಗೆ ಮೇದಿನಿ ಎಂಬ ಹೆಸರು ಬಂತು. ಬ್ರಹ್ಮ ವೈವಾರ್ತ ಪುರಾಣದ ಪ್ರಕಾರ ಪ್ರಕೃತಿ ವಿಭಾಗದಲ್ಲಿ ಭೂಮಾತೆಯ ದರ್ಶನದಿಂದ ಮಗ ಮಂಗಳನ ಜನನದವರೆಗಿನ ಸಂಪೂರ್ಣ ಕಥೆಯನ್ನು ನೀಡಲಾಗಿದೆ. ಮತ್ತೊಂದು ದಂತ ಕಥೆಯ ಪ್ರಕಾರ ಮಹಾವಿರಾಟ್ ಪುರುಷನು ಶಾಶ್ವತವಾಗಿ ನೀರಿನಲ್ಲಿ ವಾಸಿಸುತ್ತಿದ್ದನು. ಕಾಲಾನಂತರದಲ್ಲಿ ಮಹಾವಿರಾಟ್ನ ರೋಮಕೂಪದಿಂದ ಭೂಮಿ ಹುಟ್ಟಿಕೊಂಡಳು ಎನ್ನಲಾಗುತ್ತದೆ. ಸ್ನೇಹಿತರೆ, ಕೆಲವು ಕಥೆಗಳಲ್ಲಿ ಭೂಮಿ ತಾಯಿಯನ್ನು ಮಹರ್ಷಿ ಕಾಶ್ಯಪನ ಮಗಳು ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಬ್ರಹ್ಮ ವೈವಾರ್ತ ಪುರಾಣದ ಪ್ರಕಾರ ರಾಕ್ಷಸರಾಜ ಹಿರಣ್ಯಕಶಿಪುವಿನ ಸಹೋದರ ಹಿರಣ್ಯಾಕ್ಷನು ವರಹ ಕಲ್ಪದಲ್ಲಿ ಭೂಮಿಯನ್ನು ಕದ್ದು ಸಾಗರಕ್ಕೆ ಕೊಂಡೊಯ್ದನು. ಆಗ ಮಹಾವಿಷ್ಣುವು ವರಹನಾಗಿ ಅವತರಿಸಿದನು ಮತ್ತು ಹಿರಣ್ಯಾಕ್ಷನನ್ನು ಕೊಂದನು. ನಂತರ ಭೂಮಿಯನ್ನು ಪಾತಾಳದಿಂದ ಹೊರತೆಗೆದ. ಆನಂತರ ಪರಮಪಿತ ಬ್ರಹ್ಮನು ಜಗತ್ತನ್ನು ಸೃಷ್ಟಿಸಿ ಭೂಮಿಯನ್ನು ಸಮುದ್ರದ ಮೇಲೆ ಇರಿಸಿದನು. ಪೃಥ್ವಿಯು ಫಲರೂಪವಾಗಿ ಬಂದು ವರಹ ರೂಪದಲ್ಲಿದ್ದ ಶ್ರೀಹರಿಯನ್ನು ಪೂಜಿಸತೊಡಗಿದಳು. ಸ್ನೇಹಿತರೆ, ಸುಂದರವಾದ ಭೂಮಿಯನ್ನು ನೋಡಿ ಆಕರ್ಷಣೆಗೆ ಒಳಗಾದ ಶ್ರೀಹರಿಯು ಮೋಹಗೊಂಡು ಭೂಮಿಯೊಂದಿಗೆ ಸಂಬಂಧವನ್ನು ಬೆಳೆಸಿಕೊಂಡನು.
ಈ ಸಂಯೋಗದಿಂದಾಗಿ ಕಾಲಾನಂತರದಲ್ಲಿ ಭೂಮಿಯ ಗರ್ಭದಿಂದ ಭವ್ಯವಾದ ಮಗು ಜನಿಸಿತು. ಅದನ್ನು ಮಂಗಳ ಎಂದು ಕರೆಯಲಾಯಿತು. ಈ ಕಥೆಯನ್ನು ದೇವಿ ಭಾಗವತದಲ್ಲೂ ವಿವರಿಸಲಾಗಿದೆ. ನೋಡಿರಲ್ಲ ಸ್ನೇಹಿತರೆ, ಭೂದೇವಿ ಅಂದರೆ ಪೃಥ್ವಿಯ ಕಥೆಯನ್ನು. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ, ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.